ಸ್ಪೀದಿಯಿಂದ ಅಕ್ರಮ ಕಲ್ಲು ಗಣಿಗಾರಿಕೆ. ಇಡೀ ದೇಶಕ್ಕೆ ಚಿನ್ನ ಕೊಟ್ಟ ನಾಡು ಕೋಲಾರ. ಚಿನ್ನದ ನಾಡಿನಲ್ಲಿ ಈಗ ಕಲ್ಲು ಗಣಿಗಾರಿಕೆ ಶುರುವಾಗಿದೆ. ಕ್ವಾರಿಯಲ್ಲಿ ಯಾವ ಅನುಮತಿಯೂ ಇಲ್ಲದೆ ಪೊಲೀಸ್ ಪೇದೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾನೆ. ಬೇಲಿನೇ ಎದ್ದು ಹೊಲ ಮೇಯುತ್ತಿರುವ ಸ್ಟೋರಿ ಇಲ್ಲಿದೆ ನೋಡಿ. ಸುಂದರವಾಗಿದ್ದ ಬೆಟ್ಟವನ್ನ ನಾಶ ಮಾಡುತ್ತಿರುವ ದಂಧೆಕೋರರು, ಸರ್ಕಾರದ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದ ಪೊಲೀಸ್ ಪೇದೆ ಭಕ್ಷಕರಾಗಿದ್ದಾರೆ. ಮತ್ತೊಂದು ಕಡೆ ನಮಗೇನು ಸಂಬಂಧವಿಲ್ಲ ಅಂತ ಸುಮ್ಮನಿರೋ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಹೌದು, ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೀರನಕುಪ್ಪ ಗ್ರಾಮದ ಹತ್ತಿರದಲ್ಲಿರೋ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಕೆಜಿಎಫ್ನ ಉರಿಗಾಂ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಚಲಪತಿ ಎಂಬಾತ ಈ ಗಣಿಗಾರಿಕೆ ನಡೆಸುತ್ತಿದ್ದಾನೆ. ಸುಮಾರು ವರ್ಷಗಳಿಂದ ಗಣಿಗಾರಿಕೆ ನಡೆಸಿ ಬೆಲೆ ಬಾಳುವಂತಹ ವೈಟ್ ಗ್ರಾನೈಟ್ ಕಲ್ಲುಗಳನ್ನ ರಾಜ್ಯ ಹಾಗೂ ನೆರೆಯ ಗಡಿಭಾಗದ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಿಗೆ ಸಾಗಿಸಲಾಗ್ತಿದೆ. ಪ್ರತಿದಿನ 20ಕ್ಕೂ ಹೆಚ್ಚು ಬೃಹತ್ ಲಾರಿಗಳ ಮೂಲಕ ಅಪಾರವಾದ ಬಿಳಿ ಗ್ರಾನೈಟ್ ಅನ್ನ ಸಾಗಣೆ ಮಾಡಲಾಗ್ತಿದೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಪಿಡಿಒ, ಪೊಲೀಸರು ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರದ ಹಣ ಲೂಟಿ ಮಾಡುತ್ತಿರುವುದಾಗಿ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ. ಕೆಜಿಎಫ್ ಹೊರವಲಯದಿಂದ ಒಂದು 3 ಕಿಲೋಮೀಟರ್ ಕಾವೇರಿಯಲ್ಲಿ ಮತ್ತು ಬೀರನಕುಪ್ಪ ಅಂತ ಬರುತ್ತೆ. ಇಲ್ಲಿ ಪಕ್ಕದಲ್ಲೇ ಬಂದು ದೊಡ್ಡ ಕೋರೆ ಇದೆ. ಇಲ್ಲಿ ಸುಮಾರು 100,000 ರೂಪಾಯಿ ಬೆಲೆ ಬಾಳುವಂಥ ಸಾದರಲ್ಲಿಗೆ ಸಂಬಂಧಪಟ್ಟಂಥ ಒಂದು ಇದು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಪೊಲೀಸ್ ಸಿಬ್ಬಂದಿ ಓರ್ವವರಿಗೆ ಸಂಬಂಧಪಟ್ಟಂಥ ಒಂದು ಗಣಿಗಾರಿಕೆ ಇದು. ಇದು ಅಧಿಕಾರಿಗಳಿಗೆ ಹೇಳಿದ್ರೂ ಜಾನಕ್ರೂಢರಂತೆ ಒರೆಸ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ ಕೂಡಲೇ ಸ್ಥಗಿತಗೊಳಿಸಬೇಕು, ಇಲ್ಲ ಅಂದರೆ ನಾವು ರೈತ ಸಂಘಟನೆ ಕಡೆಯಿಂದ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ. ಅವ್ರು ಬಂದು ಪೊಲೀಸ್ ಕೆಲಸ ಮಾಡೋದು, ಇಲ್ಲಿ ಅವರು ಏನು ಕೂಲಿ ಕೆಲಸಗಾರನ ಬಿಟ್ಟು ಕೆಲಸ ಮಾಡಿಸ್ತಾ ಇರೋದು. ಇಲ್ಲಿ ಸದ್ಯಕ್ಕೆ DCBL ಕೆಲಸ ಮಾಡ್ತಾಯಿದ್ರು ಅಂತ ಗೊತ್ತಾಯ್ತು ನಮಗೆ. ಅಕ್ರಮವನ್ನು ತಡೆಗಟ್ಟಬೇಕಾದವರೇ ಈಗ ಅಕ್ರಮಕ್ಕೆ ಏನು ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಇದೊಂದು ತುಂಬ ಉಪರ್ಯಾಸ ನಡೆಸ್ಕೊಂಡು ಸರ್, 100,000 ರೂಪಾಯಿ ಇದು ಅಂತಾರಾಜ್ಯಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿಂದ ಸಾದರಲ್ಲಿ ಅಂತ ಮನೆಗಳಿಗೆ ಹಾಕ್ತಾರೆ. 1 ಫೀಟ್ ಬಂದು 70-60 ರೂಪಾಯಿವರೆಗೂ ಇದು ಬೆಲೆ ಇರುತ್ತೆ. ಇದು ಜಿಲ್ಲಾಡಳಿತ ಮತ್ತು ಭೂ ಮತ್ತು ಗಣಿ ಇಲಾಖೆಯವರು ಕೂಡಲೇ ಇದನ್ನು ಬಂದು ಸ್ಥಗಿತಗೊಳಿಸಿ ತನಿಖೆ ಮಾಡಬೇಕು. ಯಾವುದರ ಮೇಲೆ ಪರವಾನಗಿ ತಕೊಂಡಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನಮಗೆ. ತನಿಖೆ ನಡೆಸಿದಾಗ ಮಾತ್ರ ಇದರ ಮೇಲೆ ಗೊತ್ತಾಗುತ್ತೆ. ಸರ್ಕಾರಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಪರವಾನಗಿ ಪಡೆಯಬೇಕು ಎಂಬ ನಿಯಮವಿದೆ. ಆದರೆ ಕಾನೂನು ಕಾಪಾಡಬೇಕಾದ ಪೊಲೀಸ್ ಪೇದೆ ಚಲಪತಿ ಮಾತ್ರ ಕಾನೂನು ಉಲ್ಲಂಘನೆ ಮಾಡಿ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಕಲ್ಲು ಬಂಡೆಗಳನ್ನ ಕೆಮಿಕಲ್ ಮಿಶ್ರಿತ ಸಿಡಿಮದ್ದಿನಿಂದ ಸಿಡಿಸೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಂತೆ. ವಿಷಯ ಗೊತ್ತಾದ ತಕ್ಷಣ ತಮ್ಮ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳುಹಿಸಿ ವರದಿ ಪಡೆಯಲಾಗಿದೆ. ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿರುವುದು ನಿಜ, ಯಾರು ಅಕ್ರಮ ಮಾಡಿದಾರೋ ಅವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳೋದಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಹೇಳಿದ್ರು. ಇನ್ನು ಕೆಜಿಎಫ್ ಎಸ್ಪಿ ಸುಜೀತ್ ಅಹಮದ್ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಪೇದೆ ಶಾಮೀಲಾಗಿರುವುದು ಕಂಡು ಬಂದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು. ಯಲಕಟ್ಟೆ ತಾಲೂಕು ಕವೇರ್ನಹಳ್ಳಿ ಮತ್ತು ಬೀರನಕುಪ್ಪ ಕಡೆಗೆ ಬಾರ್ಡ್ರಲ್ಲಿ ಒಂದು ಸ್ವಲ್ಪ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಮೊನ್ನೆ 2 ಡೇಸ್ ಬ್ಯಾಕ್ ಒಂದು ಕಂಪ್ಲೇಂಟ್ ಕೂಡ ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ನಮ್ಮ ಇಲಾಖೆ ವತಿಯಿಂದ ನಾವು ಹೋಗ್ಬಿಟ್ಟು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿದ್ವಿ. ನಾವು ಮತ್ತು ನಮ್ಮ JLS ಎಲ್ಲ ಹೋಗಿ ವಿಸಿಟ್ ಮಾಡಿದ್ದೀವಿ. ನಾವು ವಿಸಿಟ್ ಮಾಡಿರೋ ಟೈಮ್ನಲ್ಲಿ ಈಗ ಪೇಪರಲ್ಲಿ ಬಂದಿರೋ ವಿಷಯಕ್ಕೋಸ್ಕರನೂ ಏನು ಕಂಪ್ಲೇಂಟ್ ಆಗಿದೆ ಅನ್ನೋ ವಿಷಯಕ್ಕೋಸ್ಕರನೂ ಅಲ್ಲಿ ಯಾರೂ ಈಗ ವರ್ಕ್ ಮಾಡ್ತಾ ಇರಲಿಲ್ಲ. ಈಗ ಅಲ್ಲಿ ನಮ್ಮಲ್ಲಿ ಏನಾಯಿತು, ನಮ್ಮ ಡಿಪಾರ್ಟ್ಮೆಂಟು ರೆಕಾರ್ಡ್ಸ್ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಒಂದು ಆರ್ಕೇನ್ ಗ್ರಾನೈಟ್ಸ್ ಅಂತೇಳಿ ಒಬ್ಬರಿಗೆ ಲೀಸ್ ಕೊಟ್ಟಿದ್ದು ಏರಿಯಾ ಇದೆ ಅದು. ಸೊ ಅವ್ರದ್ದು ಈ ಲೀಸ್ ಪೀರಿಯಡ್ ಸಂಬಂಧಪಟ್ಟಂಗೆ ಅವ್ರಿಗೆ ಒಂದು ಇವತ್ತು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀವಿ. ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಅವ್ರಿಗೆ ಅವ್ರ ಮೇಲೆ ಕ್ರಮ ತೊಗೊಳೋದು ಅಂತ ಒಂದನೇದು. ಆಮೇಲೆ ಇನ್ನು ಫಸ್ಟ್ ಇನ್ನೊಂದು 2-3 ಸಲ ಅಲ್ಲಿ ವಿಸಿಟ್ ಮಾಡಿ ಅಲ್ಲೇನು ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಖಂಡಿತ ನಾವು FIR ಹಾಕಿ ಮುಂದಿನ ಕ್ರಮ ತೊಗೊಳ್ತೀವಿ. ನಮಗೆ ಕಂಪ್ಲೇಂಟ್ ಬಂದಿರೋದು ಮೊನ್ನೆ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಬಂತು. ಇನ್ನೊಂದು ವೀಕ್ ಒಳಗೆ ನಾವು ಖಂಡಿತ ಒಂದು ಫೈನಲೈಸೇಷನ್ ಮಾಡೇ ಮಾಡ್ತೀವಿ. ಇನ್ನು ಇಲಾಖೆ ಯಾರು ಇಲಾಖೆ ಬಂದಿದೆ, ಅವರಿದ್ದಾರೆ ಪೊಲೀಸರು, ಅದರ ಬಗ್ಗೆ ಅಂತೂ ನಮಗೇನು ಗೊತ್ತಿಲ್ಲ.
ಅದು ಇನ್ನು ಆ್ಯಕ್ಚುಲಿ ಏನು ಅಂದ್ರೆ ನಿನ್ನೆ ಏನಾರು ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನಾರು ಇದು ಸಿಕ್ಕಿದ್ರೆ ಅಥವಾ ವೆಹಿಕಲ್ ಸಿಕ್ಕಿದ್ರೆ ಅಥವಾ ಅಲ್ಲಿ ಏನಾದ್ರು ಪರ್ಸನ್ ಯಾರು ಸಿಕ್ಕಿದ್ರೆ ಅದು ಗೊತ್ತಾಗ್ತೈತಿ ಯಾರು ಮಾಡ್ತಿದ್ದಾರೆ ಏನು ಅಂಥೇಳಿ. ಟಿಲ್ ಡೇಟ್ ಯಾರು ಮಾಡ್ತಿದ್ದಾರೆ ಏನು ಅಂತೇಳಿ ನಮ್ಮಂತ ವಿಷಯ ಗೊತ್ತಿಲ್ಲ, ಸಿಕ್ಕ ಮೇಲೆ ಗೊತ್ತಾಗುತ್ತೆ ನೋಡಬೇಕು. ಅಲ್ಲಿ ಈಗ ಆಲ್ರೆಡಿ ತುಂಬ ಏರಿಯಾ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ನಿನ್ನೆ ನಮ್ಮ ಇವರು ಹೋದವರು. ಸೊ ನೋಡೋಣ ಅವ್ರು ಯಾರು ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ನೆಕ್ಸ್ಟ್ ಫರ್ದರ್ ಆಕ್ಷನ್ ತಗೋತೀವಿ. ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ರಕ್ಷಣೆ ಮಾಡಬೇಕು. ಅಧಿಕಾರಿಗಳ ಸಹಾಯದಿಂದ ಅಕ್ರಮ ಕಲ್ಲುಗಣಿಯನ್ನ ನಡೆಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ತಮ್ಮ ಜೇಬು ತುಂಬಿಸಿಕೊಳ್ತಿದ್ದಾರೆ. ಇನ್ನಾದರೂ ಇಂತಹವರಿಗೆ ಜಿಲ್ಲಾಡಳಿತ ಕಾನೂನು ಕ್ರಮ ಜರುಗಿಸಿ ಸರ್ಕಾರಿ ಜಮೀನುಗಳನ್ನ ಉಳಿಸಬೇಕೆಂಬುದು ಸ್ಥಳೀಯರ ಒತ್ತಾಯ. ಸಬ್ಸ್ಕ್ರೈಬ್ ನ್ಯೂಸ್ ಕಾರ್ನರ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್.